ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಹೊಸ ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ SMVT ಬೆಂಗಳೂರಲ್ಲಿ ಇದ್ದೀನಿ. SMVT ಬೆಂಗಳೂರಲ್ಲಿ ಏನಕ್ಕಿದ್ದೀನಿ ಅಂದ್ರೆ, ನಿಮ್ಗೆ ಟೈಟಲ್ ತಮಿಳ್ ನೋಡಿ ಗೊತ್ತಾಗಿರುತ್ತೆ. March 12 02-31 ಕಲಬುರ್ಗಿ SMVT ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಷನ್ ಆಗಿ ಬಂದಿತ್ತು, ಇನಾಗ್ರೇಟ್ ಆಗಿ. ಇವತ್ತು 15 ಮಾರ್ಚು ಕಲಬುರ್ಗಿ SMVT ಬೆಂಗಳೂರಿಂದ ಕಲಬುರ್ಗಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಕಮರ್ಷಿಯಲ್ ರನ್ ಇದೆ. ಅದು ಟ್ರೈನ್ ನಂಬರು, ಫೇರು, ಮತ್ತು ರೂಟು, ಮತ್ತು ಟೈಮಿಂಗ್ಸ್ ಅದೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಇದೇ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗ್ತಾರೆ. ಯಾರು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ನಿಮಗೆ ಒಂದೇ ಭಾರತ್ ಅಂದರೆ ನೆನಪಾಗೋದು ಯಾವ ಕಲರು, ವೈಟ್ ಕಲರ್ ನೆನಪಾಗುತ್ತೆ. ಯಾಕಂದರೆ ನಾರ್ಮಲ್ ಎಲ್ಲ ಒಂದೇ ಭಾರತ್ ಇರೋದೇ ಒಂದು ವೈಟ್ ಕಲರು. ಈಗ ಇದು ಕಲಬುರ್ಗಿ ಒಂದೇ ಭಾರತ್ ಕಲರು ಕಲರ್ ಬೇರೆ ಥರ ಇದೆ. ಯಾಕೆ ಥರ ಅಂದರೆ, ಕರ್ನಾಟಕದಲ್ಲಿ ಫಸ್ಟು ಅಂದರೆ ಒಂದೇ ಬರ್ತಾ ಅದು ಸ್ಯಾಫ್ರನ್ ಕಲರಲ್ಲಿ ಬರ್ತಾ ಇರೋದು ಕರ್ನಾಟಕದಲ್ಲಿ ಮೊದಲನೇ ಬಾರಿ. ಅದಕ್ಕೆ ಒಂಥರ ಡಿಫ್ರೆನ್ಸು ಡಿಫ್ರೆಂಟ್ ಇದೆ ಈ ಕಲರ್ ಈ ಟ್ರೈನಿಂದ ಬಗ್ಗೆ. ಮತ್ತು ಇದು ಒಂಥರ ಎಲ್ಲ ಒಂದೇ ಭಾರತದಲ್ಲಿ ಕೊಟ್ಟಿರೋ ಫೀಚರ್ಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಫೀಚರ್ಸ್ ಇದೆ. ಅದು ಯಾವ ಥರ ಫೀಚರ್ಸು ಟ್ರೈನ್ ಬರಲಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. SMVT ಬೆಂಗಳೂರು ಕಲಬುರ್ಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರು, ಡಿಸ್ಟೆನ್ಸು, ಟೈಮಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ, ಮತ್ತು ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟು ಟ್ರೈನ್ ನಂಬರ್ ಬಗ್ಗೆ ಹೇಳ್ತೀನಿ. ಟ್ರೈನ್ ನಂಬರ್ ಬಂದುಬಿಟ್ಟು 222-31 ಮತ್ತು 222-32. 222-31 ಯಾವ ಕಡೆ ಬರುತ್ತೆ, ಯಾವ ರೂಟಿಂದ ಬರುತ್ತೆ, 222-32 ಯಾವ ರೂಟಿಂದ ಹೋಗುತ್ತೆ ಅಂತ ಹೇಳಿದ್ರೆ, 222-31 ಕಲಬುರ್ಗಿಯಿಂದ SMVT ಬೆಂಗಳೂರಿಗೆ ಬರೋಕ್ಕೆ, 222-32 SMVT ಬೆಂಗಳೂರಿಂದ ಕಲಬುರ್ಗಿ ಹೋಗೋ ಆಪೋಸಿಟ್ ಸೈಡ್ ಹೋಗೋ ಟ್ರೈನ್ ನಂಬರ್ ಇದು. ಇದು ಕಲಬುರ್ಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೂಟ್ ಬಂದ್ಬಿಟ್ಟು ನಾರ್ಮಲ್ ರೂಟ್, ಎಲ್ಲ ಟಿಕೆಟ್ ಸೋಲಾಪುರ ಹಾಸನ್ನು, ಕರ್ನಾಟಕ ಎಕ್ಸ್ಪ್ರೆಸ್, ಉದ್ಯಾನ ಎಕ್ಸ್ಪ್ರೆಸ್ ಹೋಗುತ್ತಲ್ಲ ಅದೇ ರೂಟ್. ಯಾವ್ದು ಅಂದರೆ ಸ್ಟಾಪೇಜಸ್ ಸೇಮ್. ಈಗ ರಾಯಚೂರು ಕಲಬುರ್ಗಿಯಿಂದ ಬಿಟ್ಟ ಅಂದರೆ ರಾಯಚೂರು ಸ್ಟಾಪ್ ಇದೆ, ರಾಯಚೂರು, ಮಂತ್ರಾಲಯ, ಗುಂಟಕಲ್, ಅನಂತಪುರ, ಯಲಹಂಕ, SMVT ಬೆಂಗಳೂರು, ಇದು ಸ್ಟಾಪ್ಸ್ ಇದೆ. ಆ್ಯಕ್ಚುಲಿ ಇದು ಯಾದಗಿರಿ ಸ್ಟಾಪ್ ಇಲ್ಲ, ಯಾದಗಿರಿನೂ ಸ್ಟಾಪ್ ಕೊಡಬೇಕಾಗಿತ್ತು, ಅದೇ ಸ್ಟಾಪ್ ಇಲ್ಲ. ಇದು ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ಕಲಬುರ್ಗಿಯಿಂದ ಬೆಂಗಳೂರಿಗೆ ಕಲಬುರ್ಗಿಯಿಂದ ಹೊರಡೋದು 5:30 ಕೊಡ್ತಾನೆ, 5:15 ಕೊಡ್ತಾನೆ ಬೆಳಗಿನ ಜಾವ 5:15. ಬೆಂಗಳೂರಿಗೆ ಬರೋಷ್ಟೊತ್ತಿಗೆ 2 ತಗೊಂತಾನೆ, ಮಧ್ಯಾಹ್ನ 2 ಬರ್ತಾನೆ. ಮತ್ತು SMVT ಬೆಂಗಳೂರಿಂದ ಹೊರಡುತ್ತೆ 2:40 ಕೊಡ್ತಾನೆ, ಅದೇ ನೈಟ್ 11:00 ಕಲಬುರ್ಗಿಗೆ ರೀಚ್ ಆಗ್ಬೋದು. ಟೋಟಲ್ ಡಿಸ್ಟೆನ್ಸ್ ಅಂದರೆ ಬಂದರೆ 584 ಕಿಲೋಮೀಟ್ರು. 6 halts ಇದೆ, 6 halts ಇದೆ, ಮತ್ತು 8:50 ತಗೊಂತಾನೆ ಇಲ್ಲಿಂದ ಬೆಂಗಳೂರಿಂದ ಕಲಬುರ್ಗಿ ಹೋಗಕ್ಕೆ, ಕಲಬುರ್ಗಿಯಿಂದ ಬೆಂಗಳೂರಿಗೆ ಬರೋಕ್ಕೆ. ಹೇಳಬೇಕು ಅಂದರೆ ಕಲಬುರ್ಗಿಯಿಂದ ವಾಡಿ, ವಾಡಿಯಿಂದ ರಾಯಚೂರು, ಮಂತ್ರಾಲಯ, ಇದು ಗುಂಟಕಲ್, ಧರ್ಮವರಂ, ಅನಂತಪುರ, ಧರ್ಮವರಂ, ಇಲ್ಲಂತ ಬೆಂಗಳೂರಿಗೆ ಬರುತ್ತೆ. ಆದರೆ ನಿಮಗೆ ವಾಡಿಯಿಂದ ಟಿಕೆಟ್ ಬುಕ್ಕಿಂಗ್ ಇರೋಲ್ಲ, ಮತ್ತು ಧರ್ಮವರಂಯಿಂದ ಬುಕ್ಕಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದೆರಡು ಟೆಕ್ನಿಕಲ್ ಹಾಲ್ಸು. ಟೆಕ್ನಿಕಲ್ ಹಾಲ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ವಾಡಿಲಿ ಕ್ರೂ ಮೆಂಬರ್ ಚೇಂಜ್ ಆಗ್ತಾರೆ. ಕ್ರೂ ಮೆಂಬರ್ಸ್ ಅಂದರೆ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಅಂದರೆ ಟ್ರೈನ್ ಗಾರ್ಡು ಅವ್ರು ಇರ್ತಾರಲ್ಲ, ಅವರು ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಬೇರೆ ಬರುತ್ತೆ. ಮತ್ತು ಧರ್ಮವರಂಲ್ಲೂ ಅಷ್ಟು ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ, ಅದಕ್ಕೆ ಟೆಕ್ನಿಕಲ್ ಹಾಲ್ಟ್ ಅಂತ ಕೊಟ್ಟಿದ್ದಾರೆ. ಅದೇ ನಿಮಗೆ ಧರ್ಮವರಂಯಿಂದ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ, ಬೇಕು ನೀವು ಯಲಹಂಕದಲ್ಲಿ ಬುಕ್ ಮಾಡಬೇಕು, ಇಲ್ಲ ಗುಂಟಕಲ್ಲಲ್ಲಿ ಬುಕ್ ಮಾಡ್ಕೊಬೇಕು ನೀವು ಎಲ್ಲ ಟ್ರೈನ್ ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ. ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ದು ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು ನಾರ್ಮಲ್ 8 coaches ಇರೋ ಮಿನಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಈಗ ನಾರ್ಮಲ್ ಇಂಡಿಯಾದಲ್ಲಿ ಎಷ್ಟು ವಂದೇ ಭಾರತ್ ಹೊರಡ್ತಿದೆಯೋ ಅದೆಲ್ಲ ನಾರ್ಮಲ್ 8 coaches ಇರೋ ಮಿನಿ ವಂದೇ ಭಾರತ್. ಲಾಂಗ್ ವಂದೇ ಭಾರತ್ ಜಾಸ್ತಿ ಕೋಚಸ್ ಇರೋದನ್ನೇ ನಾನು ನೋಡಿರೋದು. ಚೆನ್ನೈ ಮೈಸೂರು ವಂದೇ ಭಾರತ್ ಮಾತ್ರ ಸ್ವಲ್ಪ ಜಾಸ್ತಿ 8 coachesಗಿಂತ ಜಾಸ್ತಿ ಒಂದು ಹಾಕೊಂಡು ಹೋಗ್ತಿರೋ ವಂದೇ ಭಾರತ್ ಎಕ್ಸ್ಪ್ರೆಸ್. ಅದು ವೈಟ್ ಕಲರಲ್ಲಿ, ಸ್ಯಾಫ್ರನ್ ಕಲರಲ್ಲಿ, ಅದೇ ಆರೆಂಜ್ ಕಲರ್ ವಂದೇ ಭಾರತಲ್ಲಿ ಓಡ್ತಾರೋದು. ಅಹಮದಾಬಾದ್ ಮುಂಬೈ ಸೆಂಟ್ರಲ್ ಅಹಮದಾಬಾದ್ ವಂದೇ ಭಾರತ್ ಎಕ್ಸ್ಪ್ರೆಸ್, ಅದು 16 coachesಲ್ಲಿ ಓಡ್ತಾರೋ, ಸ್ಯಾಫ್ರನ್ ವಂದೇ ಭಾರತ್. ಮತ್ತು ಇದು ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ, ಬೆಂಗಳೂರಿಂದ SMVT ಬೆಂಗಳೂರಿಂದ ಕಲಬುರ್ಗಿಗೆ 1465 ರೂಪಾಯಿ SMVTಯಿಂದ ಕಲಬುರ್ಗಿಗೆ CC ಕೋಚಲ್ಲಿ ಅಂದರೆ ಚೇರ್ ಕಾರ್ ಕೋಚಲ್ಲಿ, ಮತ್ತು ಎಕ್ಸಿಕ್ಯೂಟಿವ್ ಕೋಚಲ್ಲಿ 2700 ಅಂದರೆ 2700 ರುಪೀಸ್ ಆಗುತ್ತೆ ಬೆಂಗಳೂರಿಂದ ಕಲಬುರ್ಗಿಗೆ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ. ಮತ್ತು ಇದರಲ್ಲಿ ನೀವು ಬುಕ್ಕಿಂಗ್ ಮಾಡಬೇಕಾದ್ರೆ ಇರೋ ಬಿಟ್ ಫುಡ್ ಆ್ಯಡ್ ಮಾಡಿ. ಕಲಬುರ್ಗಿಯಿಂದ SMVT ಬೆಂಗಳೂರು ಬರೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಫೇರ್ ಬಗ್ಗೆ ಹೇಳಿದ್ರೆ,
ಇಬ್ಬರು ಸಿ ಸಿ ಕೋಚ್ ಅಂದರೆ ಎ ಸಿ ಚೇರ್ಕರ್ ಕೋಚಿಂದು 1540 ಅಂದ 1540 ರೂಪಾಯಿ, ಅದೇ ಎಕ್ಸಿಕ್ಯೂಟಿವ್ ಕ್ಲಾಸ್ದು 2760 ರೂಪಾಯಿ ಆಗುತ್ತೆ. ಮತ್ತು ಕಂಪೋಸಿಷನ್ ಬಗ್ಗೆ ಹೇಳಿದ್ರೆ ಎಂಟು ಕೋಚಸ್ ಇರೋ ಮಿನಿ ಒಂದೇ ಬರುತ್ತೆ, 7 ಕೋಚಸ್ಸು ಚೇರ್ಕರ್ ಇದೆ, ಒಂದೇ ಒಂದು ಕ್ಲಾಸ್ ಮಾತ್ರ ಎಕ್ಸಿಕ್ಯೂಟಿವ್ ಕ್ಲಾಸ್. ನಾನು ಅದು ಸ್ಟಾರ್ಟಿಂಗಲ್ಲಿ ಇನಾಗ್ರೇಷನ್ ದಿನ ಬಂದಾಗ ನಿಮ್ಗೆ ಹೇಳಿದ್ದೆ ಎಕ್ಸಿಕ್ಯೂಟಿವ್ ಕ್ಲಾಸು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಬೈ ಮಿಸ್ಟೇಕ್ ಆಗಿ ಹೇಳಿದ್ದು ನಾನು ಯಾಕಂದರೆ ನಾನು ನೋಡಿದಾಗ ಎಕ್ಸಿಕ್ಯೂಟಿವ್ ಕ್ಲಾಸ್ ಥರ ಕಾಣಿಸ್ಲಿಲ್ಲ. ಅದೇನಕ್ಕೆ ಆ ಥರ ಕಾಣಿಸ್ಲಿಲ್ಲ ಅಂದರೆ ನಿಮಗೆ ತೋರಿಸ್ತೀನಿ ಅದೇನಕ್ಕೆ ನನಗೆ ಕನ್ಫ್ಯೂಸ್ ಆಗಿದೆ ಹೇಗೆ ಅಂತ. ನಿಮ್ಮ ಒಂದ್ಸತಿ ಟ್ರೈನ್ ಬಳಿ ಇನ್ನೊಬ್ಬರಿಗೆ ಒಂದೇ ಭಾರತ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ರೆಡಿ ಆಗಿರೋದು ನಾವು. ಕಲಬುರ್ಗಿ ಎಸ್ ಎಮ್ ಟಿ ಬಂದರು ಒಂದೇ ಭಾರತ್. ಚೇರ್ಕರ್ ಕೋಚ್ಗೆ ಸೀಟ್ ನೋಡಿ 3x2 ಕಾಂಬಿನೇಷನ್ ಇದೆ ಇಲ್ಲಿ, 3x2 ಕಾನ್ಫಿಗರೇಷನ್ ನೋಡಿ. ಲಗೇಜ್ ಇರಕ್ಕೆ ಲಗೇಜ್ ಇದೆ, ಮತ್ತು ಟಚ್ ಲ್ಯಾಂಪ್ ಇದೆ ನೋಡಿ, ಲೈಟ್ ಆನ್ ಆಗುತ್ತೆ ರೀಡಿಂಗ್ ಲೈಟ್ಸ್ ಥರ. ಮತ್ತು ಏನೋ ತಿನ್ನೋಕ್ಕೆ ಏನೋ ಕೊಟ್ಟರೆ, ಏನೋ ಲಂಚ್ ಗಿನ್ಸ್ ಕೊಟ್ಟರೆ ಇದು ತಿನ್ಬೋದು. ಗಟ್ಟಿ ಇದೆ ಸ್ವಲ್ಪ ನಾರ್ಮಲ್ ಒಂದೇ ಬರೋದಕ್ಕಿಂತ. ಮತ್ತು ಲೆಗ್ ಸ್ಪೇಸು ಅಷ್ಟೇ, ಸ್ವಲ್ಪ ಕಂಜೆಸ್ಟೆಡ್ ಥರ ಇದೆ ಲೆಗ್ ಸ್ಪೇಸು. ಮತ್ತು ಇಲ್ಲಿ ಇದೆಯಲ್ಲ ಇದು ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಮತ್ತು ಇಲ್ಲಿ ಬಾಟಲ್ ಹೋಲ್ಡರ್. ಸಿ ಸಿ ಕೋಚಿಂದು ವಂದೇ ಭಾರತ್ ಇದು. ಇಲ್ಲಿ ಇದರಲ್ಲಿ ತೆಲುಗು ಮತ್ತು ಹಿಂದಿ, ತೆಲುಗು ಹಿಂದಿ ಕನ್ನಡ ಇಂಗ್ಲೀಷಲ್ಲಿ ಎಲ್ಲ ಕಡೆಯೂ ಡಿಸ್ಪ್ಲೇ ಆಗುತ್ತೆ. ಯಾವ ಸ್ಟಾಪ್ ಎಲ್ಲಿದೆ ಮತ್ತು ನೆಕ್ಸ್ಟ್ ಸ್ಟಾಪ್ ಎಷ್ಟು ಕಿಲೋಮೀಟ್ರ್ ಇದೆ, ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸುತ್ತೆ. ಮತ್ತು ಇಲ್ಲಿ ಎಷ್ಟು ಕೋಚ್ ನಂಬರು ಮತ್ತು ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ ಅಂತಲೂ ಎಲ್ಲ ಬಂದ್ಬಿಡ್ತು ಇದರಲ್ಲಿ, ನೋಡಿ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡುತ್ತೆ ಅಂತ. ಇದು ಅಂತರ ಮಿನಿ ಪ್ಯಾಂಟ್ರಿ ಕಾರ್ ಇದ್ದಂಗೆ, ಇದು ಆಟೋ ಆಟಾರು ಅದೆಲ್ಲ ಹಿಡ್ಕೊಳಕ್ಕೆ ಮಿನಿ ಪ್ಯಾಂಟ್ರಿ ಥರ ಹಾಟ್ ಕೇಸು. ಇಲ್ಲಿ ನಿಮಗೆ ಫುಡ್ ಎಲ್ಲ ಇಲ್ಲಿ ಇದ್ರಿಟ್ಟು ಇಲ್ಲಿಂದನೇ ಸರ್ವ್ ಮಾಡೋದು, ಇಲ್ಲಿ ಬಿಸಿನೀರು ಬಾಟ್ ಬರುತ್ತೆ ಅಂತ. ಇದು ಸಿ ಸಿ ಕೋಚಿಂದು ಇಂಟೀರಿಯರು. ಎಕ್ಸಿಕ್ಯೂಟಿವ್ ಕ್ಲಾಸ್ ಎಂಟ್ರ್ ಆಗಬೇಕಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲ, ಚೇರ್ಕರ್ ಕ್ಲಾಸ್ ಎಂಟ್ರ್ ಆಗಬೇಕಂದ್ರೆ ನೀವು ಅದು ಆಟೋಮೆಟಿಕ್ ಅಲ್ಲ, ನೀವು ಇಲ್ಲಿ ಇದು ಬಟನ್ ಇದೆ, ಬಟನ್ ಪ್ರೆಸ್ ಮಾಡಬೇಕು, ಈ ಥರ ಓಪನ್ ಆಗುತ್ತೆ ಎಕ್ಸಿಕ್ಯೂಟಿವ್ ಕ್ಲಾಸಿಂದು. ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಬಂದಿದೆ ಇ ವಿ ಒನ್ನು, ಇದಾದೇ ಒಂದು ಕೋಚ್ ಎಕ್ಸಿಕ್ಯೂಟಿವ್ ಕ್ಲಾಸಿಂದು. ಇದು 2x2 ಕಾನ್ಫಿಗರೇಷನಲ್ಲಿದೆ. ಇದು ನೋಡಿ ಇದು ಸೀಟ್ ಕಲರು ಬ್ಲೂ ಇದೆ, ನಂಗೆ ಇಲ್ಲೇ ಕನ್ಫ್ಯೂಸ್ ಆಗಿದೆ ಅದು ಇನಾಗ್ರೇಷನ್ ದಿನ ಬಂದಾಗ ಇದೇ ಕನ್ಫ್ಯೂಸ್ ಆಗಿದೆ. ಯಾಕಂದರೆ ನಾನು ಚೇರ್ಕರಲ್ಲೂ ಬ್ಲೂ ಕಲರ್ ಕೋಚಸ್ ಇದೆ, ಎಕ್ಸಿಕ್ಯೂಟಿವ್ ಕಲರಲ್ಲೂ ಬ್ಲೂ ಕಲರ್ ಕೋಚ್ ಇದೆ, ಕೋಚ್ ಅಂತೀನಿ ಸೀಟ್ ಇದೆ, ಅದೇ ಕನ್ಫ್ಯೂಸ್ ಆಗಿದೆ. ಬೇರೆ ಕಲರ್ ಇಡಬೇಕಾಗಿತ್ತು, ಇಟ್ಟಿಲ್ಲ ಇವರು. ಇದೇನೋ ಟೆಕ್ನಿಕಲ್ ಏನೋ ಇನ್ನೂ ಮಾಡ್ತಾಯಿದ್ರೆ. ಸೀಟಿನ ಬಗ್ಗೆ ಮಾತಾಡಬೇಕು ಅಂದರೆ ನಡೆಯುತ್ತೆ, ಸೀಟ್ ಏನಂತೂ ತುಂಬಾ ತುಂಬ ಕಂಫರ್ಟಬಲ್ ಆಗಿದೆ, ಏನು ತೊಂದರೆ ಇಲ್ಲ ಆರಾಮಾಗಿ. ಯಾಕಂದರೆ ಇಷ್ಟು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದರೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕಿಂತ ಕಂಫರ್ಟಬಲ್ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಅಂದರೆ ತುಂಬಾ ತುಂಬ ಕಂಫರ್ಟಬಲ್ ಆಗಿದೆ ಇದು ಸೀಟಿಂದು. ಮತ್ತು ನಿಮಗೆ ಸೀಟಿಂದ ಏನಪ್ಪ ಹಿಂಗಿದೆ ಟೇಬಲ್ ಇಲ್ಲ ಅನ್ಕೋಬೇಡಿ, ಯಾಕೆ ಚೇರ್ಕಡಲ್ಲಿ ಕೊಟ್ಟಂಗೆ ಇದರಲ್ಲಿ ಇಲ್ಲಿ ಸೀಟ್ ಹತ್ರ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿರ್ತಾರೆ, ಇದರಲ್ಲಿ ಕೊಟ್ಟು ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿಕೊಂಡು ಈ ಥರ ಇಟ್ಕೊಂಡು ತಿನ್ಬೋದು ಇದರಲ್ಲಿ ಏನೇ ಕೊಟ್ಟು ತಿನ್ನೋಕ್ಕೆ. ಇವಾಗ ಮಧ್ಯಾಹ್ನ ಟೈಮ್ ಹೊರಡುತ್ತಲ್ಲ, ಆಗ ಊಟ ಕೊಡ್ತಾರೆ, ಸ್ನ್ಯಾಕ್ಸ್ ಇರುತ್ತೆ, ನೈಟ್ ಡಿನ್ನರ್ ಇರುತ್ತೆ, ಅದೆಲ್ಲ ಕೊಟ್ಟಾಗ ಇದರಲ್ಲಿ ಇಟ್ಕೊಂಡು ತಿನ್ಬೋದು. ಅದು ಬೇರೆ ಇದು ನೋಡಿ ನಾರ್ಮಲ್ ಒಂದೇ ಬರೋದಕ್ಕಿಂತ ಸ್ವಲ್ಪ ಗಟ್ಟಿ ಇದೆ ಇದು.
ಯಾಕಂದರೆ ನಾರ್ಮಲಿ ಕಾಂಚಿಬಿಡ ಒಂದೇ ಭಾರತಲ್ಲಿ ಸ್ವಲ್ಪ ತೆಳ್ಳನೆ ಇತ್ತು, ಕಾಂಚಿಬಿಡ ಒಂದೇ ಭಾರತ ಮತ್ತು ಚೆನ್ನೈ ಮೈಸೂರು ಒಂದೇ ಭಾರತಲ್ಲಿ, ಅದು ಇದು ಪರವಾಗಿಲ್ಲ ಸ್ವಲ್ಪ ಟೈಟ್ ಇದೆ. ಮತ್ತು ಹಂಗೆ ತಿಂದಾದ್ಮೇಲೆ ಹಂಗೆ ಮುಚ್ಚಿಬಿಡ್ಬೋದು, ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಕುತ್ಕೊಬೋದು. ಈ ಥರ ಇದೆ ಒಂದೇ ಭಾರತ. ಮತ್ತು ಇಲ್ಲೂ ಅಷ್ಟೇ ಲಗೇಜ್ ಸ್ಪೇಸು ಎಲ್ಲ ಇದೆ ಇಲ್ಲಿ, ಲಗೇಜ್ ಸ್ಪೇಸು. ಮತ್ತು ಇಲ್ಲಿ ಇಲ್ಲೂ ಅಷ್ಟೇ ಟಚ್ ಲೆಂಟ್ ಲ್ಯಾಂಪ್ ಇದೆ, ಹತ್ತುತ್ತ ಇಲ್ಲ, ಆಫ್ ಮಾಡಿದ್ದಾರೆ ಅನ್ಕೊತೀನಿ. ಮತ್ತು ಇಲ್ಲಿ ಬಾಟಲ್ ಹೋಲ್ಡರು ನೋಡಿ, ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಪ್ಪ ಚಾರ್ಜಿಂಗ್ ಸಾಕೆಟ್ ಅಲ್ಲಿ ಎಲ್ಲೂ ಗೋಡೆ ಹತ್ರ ಇರೋಲ್ಲ, ನಾರ್ಮಲ್ ಟ್ರೈನ್ಸಲ್ಲಿ ಅಲ್ಲಿರುತ್ತೆ, ಆದರೆ ಈ ಒಂದೇ ಭಾರತದಲ್ಲಿ ಇಲ್ಲಿರುತ್ತೆ ಚಾರ್ಜಿಂಗ್ ಸಾಕೆಟು ಮತ್ತು ಚಾರ್ಜಿಂಗು ಮತ್ತು ಯು ಎಸ್ ಬಿ ಪೋರ್ಟಲ್ ಎಲ್ಲೂ ಇದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಕೆಳಗಡೆ ಲಿವರ್ ಇದೆ, ಅಲ್ಲಿ ಲಿವರ್ ಹೊತ್ತು ಇಟ್ಕೊಂಡೇ ತಿರುಗುತ್ತೆ, ತೋರಿಸ್ತೀನಿ ನೋಡಿ. ಈ ಥರ ರೊಟೇಟ್ ರೊಟೇಟ್ ಮಾಡ್ಕೊಂಡು ನೀವು ಯಾರು ಒಳ್ಳೆ ವ್ಯೂಸ್ ನೋಡ್ಕೊಂಡು ನೋಡ್ಬೋದು. ಇವಾಗ ವ್ಯೂಸ್ ಇಲ್ಲ, ಟ್ರೈನ್ ನಿಂತಿದೆ, ಅದೇ ಟ್ರೈನ್ ಶುರು ಆದಮೇಲೆ ಒಳ್ಳೆ ವ್ಯೂಸ್ ನೋಡ್ಕೊಂಡು ಕುತ್ಕೊಬೋದು ಈ ಥರ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ. ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಈ ಥರ ಇಲ್ಲಿ ಈ ಥರ ಚೇರ್ ಇದ್ದಾಗ, ಈ ಥರ ಸೀಟ್ಗಳು ಸಿಕ್ಕಿದಾಗ ಈಗ ಹೆಂಗು ಬೇಕಾದ ತಿರುಗಿಸ್ಕೊಂಡು ಆರಾಮಾಗಿ ನೋಡ್ಬೋದು, ಮಾತಾಡ್ಕೊಂಡು ಕುತ್ಕೊಬೋದು ನಿಮ್ಮ ಫ್ಯಾಮಿಲಿ ಜೊತೆ. ಈ ಥರ ನಿಮಗೆ ಬೇಕು ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಬುಕ್ ಮಾಡ್ಕೊಂಬಿಡಿ, ಆರಾಮಾಗಿ ಕುತ್ಕೊಂಡು ಜರ್ನಿ ಮಾಡಿ. ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದರೆ ಇದೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ತೀವಲ್ಲ, ಎಕ್ಸ್ಟ್ರಾ ಇದು ಸಿಗುತ್ತೆ, ಕಂಫರ್ಟಬಲು ಸಿಗುತ್ತೆ. ಇನ್ನೂ ಎ ಸಿ ಆನ್ ಮಾಡಿಲ್ಲ, ಎ ಸಿ ಆನ್ ಮಾಡಿದ್ಮೇಲೆ ಸ್ವಲ್ಪ ಕೂಲ್ ಆಗುತ್ತೆ. ನನಗಂತೂ ಒಂದೇ ಭಾರತ ಅಂತೂ ನನಗೆ ಇಷ್ಟ ಆಯಿತು. ನನಗೇನು ಬೇಜಾರಾಗಿದ್ದು ಅಂದರೆ ಸೀಟ್ ಎಕ್ಸಿಕ್ಯೂಟಿವ್ ಕಲರು ಮತ್ತು ಚೇರ್ ಕಾರಿಂದು ಎರಡು ಬೇರೆ ಬೇರೆ ಥರ ಇದೆ, ಬೇರೆ ಬೇರೆ ಒಂದೇ ಕಲರ್ ಇದೆ, ಬೇರೆ ಬೇರೆ ಕಲರ್ ಇಲ್ಲ. ನನಗಂತೂ ಅದೊಂದು ಸ್ವಲ್ಪ ಬೇಜಾರಾಯಿತು ಎಕ್ಸಿಕ್ಯೂಟಿವ್ ಕ್ಲಾಸಸ್ ಮತ್ತು ನಾರ್ಮಲ್ ಎ ಸಿ ಚೇರ್ ಕಾರ್ ಕೋಚಲ್ಲಿ, ಯಾಕಂದರೆ ಸೀಟು ಬ್ಲೂನೇ ಇದೆ, ಬೇರೆ ಕಲರ್ ಕೊಡಬೇಕಾಗಿತ್ತು. ಮತ್ತು ಇದು ನಾರ್ಮಲ್ ಯಶವಂತಪುರ ಕಂಚುಗಡ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂದರೆ ಅಲ್ಲಿ ಅದರಲ್ಲೂ ಬೇರೆ ಬೇರೆ ಕಲರ್ ಇದೆ, ಆದರೆ ಇದು ಕಲಬುರ್ಗಿ ಒಂದೇ ಭಾರತಲ್ಲಿ ಬೇರೆ ಕಲರ್ ಕೊಟ್ಟಿದ್ದರೆ ಚೆನ್ನಾಗಿರೋದು. ಮತ್ತು ಡ್ರೈವರ್ ಹತ್ರ ನೋಡಿ ಏನು ಸೇಫ್ಟಿಗಳಿದೆ, ಸೇಫ್ಟಿ ನೋಡಿ, ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ, ಮತ್ತು ವಾರ್ನಿಂಗ್ ಇದೆ, ಏನೋ ಸಿಗರೆಟ್ ಸೇದಬೇಡಿ ಅಂತ ಸೇದಬೇಡಿ ಅಂತ. ಮತ್ತು ಡು ನಾಟ್ ಲೀನ್ ಅಗೇನ್ಸ್ಟ್ ದ ಆಟೋಮೆಟಿಕ್ ಡೋರ್, ಪ್ಲೀಸ್ ಸ್ಟ್ಯಾಂಡ್ ಅವೇ. ಯಾರು ಹೊರ್ಕೊಂಡು ನಿಂತ್ಕೊಂಡು ಹೋಗ್ಬೇಕು, ಯಾಕಂದರೆ ಆಟೋಮೆಟಿಕ್ ಡೋರು ಇದು ಕ್ಲೋಸ್ ಆದರೆ ಅಷ್ಟೇ ನಿಮ್ಮ ಕೈಲಿ ಇದೊಂದು ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಯಾರ ನಿಮ್ಮ ಕೆಳಗಡೆ ಇಲ್ದ್ಬಿಟ್ಟಿದೆ, ಲಾಕ್ ಆಗೋಯ್ತು ಅಂದರೆ ಇಲ್ಲ ಬತ್ತನ್ ಓಪನ್ ಮಾಡಿ ಓಪನ್ ಆಗುತ್ತೆ. ಮತ್ತು ಎಮರ್ಜೆನ್ಸಿ, ಅದೇ ಎಮರ್ಜೆನ್ಸಿಗೆ ಮತ್ತು ಮೆಡಿಕಲ್ ಕಿಟ್ ಇದೆ, ಇದು ತೋರಿಸೋದಲ್ಲ, ಮಿನಿ ಒಂದು ಮಿನಿ ಪ್ಯಾಂಟ್ರಿ ಕಾರು. ಮತ್ತು ಇದು ಫಸ್ಟ್ ಟಾಕು, ನೀವು ಗಾರ್ಡು ಮತ್ತು ಇದರಲ್ಲಿ ಗಾರ್ಡ್ ಮತ್ತು ಲೋಕಪಾಲ್ಯ ಜೊತೆ ಮಾತಾಡಬೇಕು. ಎಮರ್ಜೆನ್ಸಿ ಇದ್ದರೆ ಮಾತ್ರ, ಸುಮ್ಮನೆ ಅಲ್ಲ, ಸುಮ್ಮನೆ ಒತ್ತಕ್ಕೋಗ್ಬಿಡಿ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಇದು ಒತ್ತಬೇಕು ಇನ್ಸ್ಟ್ರಕ್ಷನ್ನು ಏನೇನಿದೆ ಅಂತ. ಇದು ಸೇಮ್ ಈಸ್ ಥರ ಇಂಟಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ, ನಮ್ಮ ಚೆನ್ನೈಯಲ್ಲಿ ಇದಾಗಿರೋದು. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ, ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ ನೋಡಿ, ಓಪನ್ ಮಾಡಿ ಕ್ಲೋಸ್ ಮಾಡ್ತವ್ರೆ. ಮತ್ತು ಇಂಟಗ್ರಲ್ ಕೋಚ್ ಫ್ಯಾಕ್ಟ್ರಿಲಿ ಚೆನ್ನೈ ಅಂದರೆ ಫೆಬ್ರವರಿಲಿ ರೆಡಿ ಆಗಿರೋದು, ಮಾರ್ಚಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಟೋಟಲ್ ಸೀಟ್ ಅಂತ ಬಂದು 78 ಸೀಟ್ ಇದು ಇದು ಸರ್ಕಾರಲ್ಲಿ ನೋಡಿ, ಟೆಲುಗುಲೆಲ್ಲ ಇನ್ಸ್ಟ್ರಕ್ಷನ್ ಇದೆ. ಒಂದೇ ಭಾರತದಿಂದ ವಾಶ್ರೂಮ್ ತೋರಿಸ್ಬಿಡ್ತೀನಿ, ವಾಶ್ರೂಮ್ದು ಇದು ವಾಶ್ರೂಮ್ ನೋಡಿ, ಇದು ಜಾ ಅಂದರೆ ಸ್ಪೇಸ್ ಅಂತ ತುಂಬಾ ತುಂಬ ಚಿಕ್ಕದಿದೆ, ನಾರ್ಮಲ್ ಒಂದೇ ಭಾರತ ಎಕ್ಸ್ಪ್ರೆಸ್ಗಿಂತ ದೊಡ್ಡದಾಗಿರೋದು, ಇವತ್ತು ಚಿಕ್ಕದಿದೆ. ಈಗ ಒಂದೇ ಭಾರತದಿಂದ ವಾಶ್ರೂಮು ತುಂಬ ಕನ್ಸ್ಟ್ರಕ್ಷನ್ ಇದೆ, ಈಗ ನೀರು ಬರ್ತಾಯಿದೆ. ಆಟೋಮೆಟಿಕ್ಕು ಸೋಪ್ ಇದು, ಸೋಪ್ ಬರ್ತಾಯಿದೆ. ಮತ್ತು ಇದು ಟವಲ್ ಹಾಕಿಲ್ಲ ನೆಕ್ಸ್ಟು, ಇದು ಮತ್ತೆ ಪರ್ಫ್ಯೂಮ್ ತರೋದು ಲಾಕು ನೋಡಿ. ನಾನು ಇದೇ ಫೀಚರ್ ನೆನೆಸ್ತಾ ಇದ್ದೀನಿ ಹಿಂದಿಲಿ, ಎಸ್ ಎಂ ಬಿ ಟಿ ಬೆಂಗ್ಳೂರು ಕಲಬುರ್ಗಿ 222-3-2 SMBT ಬೆಂಗ್ಳೂರು
ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಕಲಬುರ್ಗಿ ಎಷ್ಟು ಟೈಮ್ ಹೆಂಗು ಡೇಟ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅದೆಲ್ಲ ತೋರಿಸುತ್ತೆ. ನೆಕ್ಸ್ಟ್ ಸ್ಟಾಪು 17 ಕಿಲೋಮೀಟರ್ ಅಂದರೆ ಯಲಹಂಕದಿಂದ 17 ಕಿಲೋಮೀಟರ್ ಆಗುತ್ತೆ. ಅಲ್ಲೇನು ಅಂದರೆ ಕನ್ನಡ ಹಿಂದಿ ತೆಲುಗು ಅದೆಲ್ಲ ತೋರಿಸುತ್ತೆ. ಅದೊಂದು ಇಂಗ್ಲೀಷು 4 ಅಕ್ಷರಲ್ಲೇ ತೋರಿಸುತ್ತೆ. ಈಗ ಹಿಂದಿಲಿ ತೋರಿಸ್ತದೆ ನೋಡಿ, ಈಗ ಕನ್ನಡದಲ್ಲಿ ಬಂತು. ಈಗ ಡ್ರೈವರ್ ಕ್ಯಾಬಿನ್ಗೆ ಒಳ್ಳೆ ವ್ಯೂ ಹೆಂಗಿದೆ, ಇಂಟರ್ಫೇಸು ಅದೆಲ್ಲ ಏನು ಅಂದರೆ ಡ್ರೈವರ್ ಕ್ಯಾಬಿನು C7 ಜೊತೆಗೆ ಅಟ್ಯಾಚ್ ಆಗಿದೆ, ಅದರಿಂದ ನಿಮಗೆ ಸೀಟ್ ಕಮ್ಮಿ ಸಿಗ್ಬೋದು. ನೋಡಿ ಇಲ್ಲಿ ಪ್ಯಾಂಟ್ರಿ ಸ್ಟಾ ಹುಡುಗರ್ಗು ಕೂತ್ಕೊಳ್ಳೋಕ್ಕೆ ಸೀಟ್ಗಳು ಕೊಟ್ಟಿದ್ದಾರೆ, ಸೀಟ್ಗಳು ಅವ್ರಿಗೂ ಸ್ವಲ್ಪ ರೆಸ್ಟ್ ಆಗಲಿ ಅಂತ. ಇದು ಅಂತ ಮಿನಿ ಪ್ಯಾಂಟ್ರಿ ಕಾರ್ ನಿಮಗೆ ತೋರಿಸಿದ್ನಲ್ಲ ಹತ್ತಿರೋದು, ಮಿನಿ ಪ್ಯಾಂಟ್ರಿ ಕಾರು ಇದು, C1 ಕೋಚು ಇದು, C7 ಕೋಚು. ಯಾಕಂದ್ರೆ ಇದು ಡ್ರೈವರ್ ಕ್ಯಾಬಿನ್ ಜೊತೆ ಅಟ್ಯಾಚ್ ಇದೆಯಲ್ಲ, ಅದು ಸೀಟ್ಗಳು ಕಮ್ಮಿ ಇರುತ್ತೆ. ಎಷ್ಟು ಅಂದರೆ ಇದು ಬರೀ 44 ಸೀಟು, ಅದರಲ್ಲಿ ನೋಡಿದ್ರೆ 70 ಸೀಟ್ ಇರುತ್ತೆ. ನೋಡಿ ಇನ್ನೂ ಟ್ರೈನ್ ಇನ್ನೂ ಹೊರಡೋಕ್ಕಿನ್ನ 15 ನಿಮಿಷ ಟೈಮ್ ಇದೆ. ಅಲ್ಲಿ ವಿಜಯ ಕರ್ನಾಟಕ ಅಂತ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ವೀಕೆದು. ನಾನು ಟ್ರೈನ್ ಹೊರಟ್ಮೇಲೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ನೈಟ್ ಊಟ ಎಲ್ಲ ಸಿಗುತ್ತೆ ಅಪ್ ಟು ಕಲಬುರ್ಗಿ ಹೋಗೋರು. ಅದೇ ಗುಂತಕಲ್ಲು ರಾಯಚೂರು ಮಂತ್ರಾಲಯ ಹೋಗೋರ್ಗೆಲ್ಲ ಸ್ನ್ಯಾಕ್ಸ್ ಸಿಗ್ಬೋದು, ಡಿನ್ನರ್ ಸಿಗೋದು ಔಟು. ಅದೇ ಕಲಬುರ್ಗಿಗೆ ಹೋಗೋರ್ಗೆಲ್ಲ ಡಿನ್ನರ್ ಸಿಗುತ್ತೆ. ಎರಡು ಗಂಟೆ 40 ನಿಮಿಷಕ್ಕೆ ಕರೆಕ್ಟಾಗಿ ರಿಪೋರ್ಟ್ ಆಯಿತು SMBT ಕಲಬುರ್ಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. DRMs ಅವ್ರುಗಳೆಲ್ಲ ಬಂದು ಡಿಪಾರ್ಟ್ ಮಾಡಿಸಿದ್ರು, ಗ್ರೀನ್ ಫ್ಲ್ಯಾಗ್ ಎಲ್ಲ ತೋರಿಸಿ. ಏನು ಮತ್ತು ನಾನು ಎಷ್ಟೇ ಗೊತ್ತಿತ್ತು ಅಷ್ಟೆಲ್ಲ ಇಂಟೀರಿಯರ್ ತೋರಿಸಿದ್ದೀನಿ ಕಲಬುರ್ಗಿ SMBT ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ನೀವು ಯಾವ್ದಾರ ಮಿಸ್ ಆಗಿತ್ತು ಅಂದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ ಯಾವ್ದೇನು ಮಿಸ್ ಆಯಿತು ಅಂತ ನಾನು ಹೇಳ್ತೀನಿ. ಯಾಕಂದರೆ ಟೈಮ್ ಇತ್ತಲ್ಲ ನನಗೆ, 1:40 ಹಾಕಿದ್ರು ಹಾಕಿದ್ರು 1 ಅವರ್ ಟೈಮ್ ಇತ್ತು. ನಾನು ಎಷ್ಟೆಷ್ಟು ಕಾಣಿಸ್ತು ಅದೆಲ್ಲ ತೋರಿಸ್ಕೊಂಬಂದಿದ್ದೀನಿ. ಇನ್ನೇನೆಲ್ಲ ಸ್ನ್ಯಾಕ್ಸು ಮತ್ತು ಈವ್ನಿಂಗ್ ಫುಡ್ ಎಲ್ಲ ಏನೋ ರಾಯಚೂರಲ್ಲಿ ಇಲ್ಲ ಗುಂತಕಲ್ಲೆಲ್ಲ ಬೋರ್ಡ್ ಮಾಡ್ಬೋದು. ಆದರೆ ಇವಾಗ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಇಲ್ಲಿಂದನೇ ಬೋರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಒಂದೇ ಬರೋದಿಂದ. ಇನ್ನೇನು ಅಷ್ಟೇ, ನಂಗೆ ಏನೇನು ಗೊತ್ತಿದೆ ಅದೆಲ್ಲ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟ್ರೈನು ಇಂಟೀರಿಯರ್ಸು ಒಂದೇ ಬರೋದಿಂದ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸಿಗೋಣ ನೆಕ್ಸ್ಟ್ ಟೈಮಲ್ಲಿ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.